ನಮ್ದು ಹಾರ್ಗಳು ಏನು ಅವಶ್ಯ ಐತಿ? ಸೊ ಎಲ್ಲೋ ಗುಡ್ದಾಗ ಇಟ್ಕೊಂಡ ನಮ್ಮ ಸಂತೆ ಮದುವೆ ಸಂತೆಗಿರಿ ನಮ್ಮ ಮದ್ವಿಗೆ ಅಂತೂ ಬಂದಿಲ್ಲ ಅವ ಅವನ ಮದ್ವಿಗೆ ನಾವು ಬರ್ಬೇಕು ನಿಂಗೆ ಓದತ್ತೇನ ಸಿಂಧೆ ನಿಂಗೆ ಓದತ್ತೇನೆ ಸಂತೆನೇ ಐತೆ ನನಗೆ ನನ್ನ ಮದುವೆಗ ಪಲ್ಸರ್ ಕೊಡ್ತೇನೆ ಅಂದಿದ್ದೆ ಪಲ್ಸರ್ ಬಿಡು ಮದ್ವಿಗೆ ಸರಿ ಬಂದು ಹೋಗಿ ಆಲ್ ರೈಟ್ ಚಾನಲ್ಗೆ ಹೊಸ್ತಾಗಿದ್ರಿ ಪಾಠ ಪಾಠ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ನ ಪಟ ಪಟ ಏರಿದ್ರೆ ನಾವು ಕೂಡ ಪಟ ಪಟ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗ್ಬೋದು ಅಂತ ಹೇಳ್ತಾ ಒಂದೇ ಒಂದು ಲೈಕ್ ಹೊಡೆದ್ಬಿಟ್ರಿ ಅಂದ್ರೆ ನಮಗೂ ಸಿಗ್ತೈತೆ ಮೋಟಿವೇಶನ್. ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲ ಮುದ್ದು ವೀಕ್ಷಕರೇ, ಇವತ್ತಿನ ದಿನ ಮಸ್ತ್ ಆಗಲಿದೆ. ಯಾಕಂದ್ರೆ ಮಸ್ತ್ ವೆದರ್ ಐತೆ ಹೊರಗಡೆ, ಮಸ್ತ್ ಈ ಕಾರ್ನಾಗ ರುಮ್ ಅಂತ ಹೋಗೋ ಪ್ಲಾನ್ ಐತಿ. ಸೊ ಎಲ್ಲಿ ಹೊಂಟೇವಿ, ಎದಕ್ಕೆ ಹೊಂಟೇವಿ, ಯಾವಾಗ ಹೊಂಟೇವಿ, ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗೇ ಆಗುತ್ತೆ. ನಾ ಯಾಕೆ ಕಣ್ಣು ಹಿಂಗೆ ಮಾಡಿ ಮಾತಾಡತ್ತೀನಿ ಗೊತ್ತಿಲ್ಲ, ಈಗ ನಾರ್ಮಲ್ ಇರ್ಬೇಕಪ್ಪ. ಆಮೇಲೆ ಲೈಶು ಕೂಡ ಆಗತ್ತಾಳ ರೆಡಿ, ಇನ್ಫ್ಯಾಕ್ಟ್ ಆಗ್ಯಾಳ, ನಾನು ರೆಡಿ ಮಾಡತ್ತೆ ಈಗ. ಸೊ ಬಿಸಿ ಬಿಸಿ ಚಾ ಕುಡಿದು ಸ್ವಲ್ಪ ಹಾರ್ಡ್ ಡಿಸ್ಕ್ನಾಗ ಡೇಟಾ ಟ್ರಾನ್ಸ್ಫರ್ ಮಾಡಿ ಪಟ ಪಟ ಹೋಯ್ತಾ ಈ ರೂಣ. ನಮ್ಮ ಎಡಿಟಿಂಗ್ ರೆಡಿ ಐತಿ. ಆಮೇಲೆ ಇಲ್ಲಿ ಸ್ಪೀಕರ್ ಏನು ಒಯ್ಯೋದು ಬೇಡನ, ಒಯ್ಯೋನ ಇದು ಒಂದೈತಿ. ಆಮೇಲೆ ಇದು ನೀವು ನೋಡಿದ್ರಿ, ಐಶ್ವರ್ಯ ಅವ್ರಿಗೆ ಹೊಸ ಮತ್ತೊಂದು ಫೆರುಷಿಯಾ ಬ್ಯಾಗ್ ಕೊಟ್ಟಿದ್ರು, ಫಾರ್ವಿಯಾ ಹೊಸ ಹೆಸರು ಕಂಪ್ನಿದು. ಇನ್ಸ್ಪೈರಿಂಗ್ ಮೊಬಿಲಿಟಿ ಏನೇ ಒಂದು ನಾಯ ಅನ್ನತ್ತೇನೆ ಫಾರ್ವಿಯಾನ ಅಂದಿನ ಒಟ್ಟ ಅಸಹ್ಯ ಮಾಡಿಬಿಡೋದು. ಫಾರ್ವಿ ಅನ್ನದ. ಸೊ ನಡೀರಿ, ಬಿಸಿ ಬಿಸಿ ಚಾ ಇನ್ನೂ ಮಾಡಿಲ್ಲ, ಚಾ ಕುಡಿಯೋಣಂತ ಕುಡ್ದು ಹೋಗೋಣಂತ, ಬಟ್ ಇನ್ನೂ ಚಾ ಆಗಿಲ್ಲ ಅಂತ. ಏನೋ ಒಂದು ಚಟ ಇರ್ಬೇಕಲ್ಲ, ನಿನ್ನ ಗಂಡ ಕೆಟ್ಟ ಚಟ ಇಲ್ಲ, ಅದರ ಚಟ ಆಯ್ತು ಒಂದು ಚಾ ಕುಡಿದ. ಓ ಈ ಟ್ರೈಪಾಡು ಹಾಕೋಣಂತ, ಹಾಕಿ ರೆಡಿ ಮಾಡೋಣಂತ. ಫುಲ್ ದೊಡ್ಡ ಟ್ರೈಪಾಡು ಮಸ್ತ್ ಸಿಕ್ಕತ್ತೆ ನೋಡ್ರಿ ಸಲ ಆಯ್ತು. ಓ ಇವಾಗ ಎರಡು ಎಳ್ನೀರಿದ್ವು, ಅವ್ನು ಒಯ್ಯೋ ಪ್ಲ್ಯಾನ್ ಇತ್ತು, ಬಟ್ ಎಲ್ಲೆ ಒಯ್ದು ಇಟ್ಟು ಹತ್ನಾಲ್ ಐತೆ ಅಂದ್ಲು, ಬಟ್ ಹಾಕೋದು ಕರೆಕ್ಟ್ ಐತಿ. ಸೊ ಪಟ ಪಟ ಕುಡಿಯೋಣಂತ, ಬಿಕಾರ ಸೀದಾ ಮದ್ವೆಗೆ ನಿಲ್ಸೋಣಂತ. ನೋ ಬ್ರೇಕ್ಫಾಸ್ಟ್ ಬ್ರೇಕ್. ಯಾ ಬಾತೇಶ್ವರೇ ಬೇಡ, ಗೊತ್ತಿಲ್ಲ ಸಾವಕಾಶ. ಕೈ ನೋಡಿ ಹ್ಯಾನಮ್ನ ಇಟ್ಕೊಂಡು ಇಷ್ಟೆಲ್ಲ ಮತ್ತೆ ಲಗೇಜ್ ಹಾಕ್ಯಾವ, ಆ್ಯಸ್ ಯೂಶ್ವಲ್ ಲಗೇಜ್ ಹಾಕ್ಕೊಂತಾನೆ ಇರ್ತಾವ. ಐಶ್ವರ್ಯ ನಾ ಇದು ಮಾಡ್ತೇನೆ ನೋಡು, ಒಂದೊಂದು ಬ್ಯಾಗ್ ಒಯ್ತೇನೆ ಕೆಳಗ್. ರೈಟ್ ಸ್ನೇಹಿತರೆ, ಲೆಟಸ್ ಒಟ್ಟು ವೇರ್ ಅಂದರೆ ಬೆಳ ಗಾಂವ್ ಅಬ್ಬಾ. ಡೀಸೆಲ್ ಹಾಕ್ಸ್ಕೋಬೇಕು, ಇಲ್ಲೇ ಬರೀ ಒಂದು 1200 ಹಾಕ್ಸೋ ಅಂತ. ಬೆಳಗಾವಿ ಕೂದ್ಮೆ ಬೇಕಾದ್ರೆ ಫುಲ್ ಟ್ಯಾಂಕ್ ಮಾಡೋಕೆ ಬರ್ತೈತಿ, ಯಾಕಂದ್ರೆ ಇಲ್ಲಿ 10 ರೂಪಾಯಿ ಜಾಸ್ತಿ ಅದ ಪೆಟ್ರೋಲ್, ಐ ಮೀನ್ ಡೀಸೆಲ್ ವಾಟ್ ಎವರ್. ಆಲ್ ರೈಟ್ ಹೋಗೋಣ. ನನಗೆ ಹೇಳತ್ತೀನಿ, ಭಾಳ ಲೇಟ್ ಆಯ್ತು, 6:30 ಕರ ಬಿಡಬೇಕಾಗಿತ್ತು. ಟ್ರಾಫಿಕ್ ಎಲ್ಲಿ ಹೋದ್ರು ಮುಗಿಯಂಗನೇ ಇಲ್ಲ ನಾ ಆಕಾಶ. ಯಾವ ಗೊತ್ತ, ಮುಂಜಾನೆ 8ಕ್ಕೆ ಬಿಟ್ರು ಈ ನಮ್ಮನೆ ಟ್ರಾಫಿಕ್ ಅಂದ್ರೆ ಫುಲ್ ಗುದ್ರಿ ಅವನ್ನ ಅರ್ಧ ಗುಡ್ಡನ ಮಾಡತ್ತನ್ನ. ಇದು ಎಲ್ಲಿ ಹೋಗ್ತೀವೋ ಮಾರ, ಯಾವ ನಮ್ಮನೆ ಅವ್ರು ನೋಡೈತಿ ನಮ್ಮನೆ ಎಲ್ಲಿ ಅದಾವ ಗಾಡಿ ಜಾಗ ರೈಲೆ ತೋಕ್ ಮುಂದೆ. ಬಹುಶಃ ನಾವು ಬೆಂಗಳೂರು ಆಫ್ ಮಾಡಿದ್ರೆ ಹಿಂಗ್ ವೆದರ್ ಸಿಕ್ತಿರ್ಲಿಲ್ಲ. ಟನಲ್ ಭಾರಿ ಸೇರ್ಸದ ಹೌದಿಲ್ಲ, ನಿಮ್ಗೂ ಸೇರ್ಸದ ಮಸ್ತ್ ಒಂಥರ ಹಿಂಗೆ ಗುಹೆಗೆ ಬಂದಂಗ ಫೀಲ್ ಕೊಡ್ತದೆ. ಬರೀ ಟ್ರಾಫಿಕ್ ಗಾಡಿನ ಅವ ಬರೀ. ಆಲ್ ರೈಟ್ ಸ್ನೇಹಿತರೆ, ಮಸ್ತ್ ಇಲ್ಲಿ ಡೀಸೆಲ್ ಹಾಕಿದಾತು. ಇಲ್ಲೇ ಮಿಸಳ ತಿನ್ನೋನಂತ, ಇದು ಅದ ಮಿಸಳ ಶಾಪು, ಏನೋ ಬೇರೆ ಕಾಣತ್ತದೆ ಬಟ್ ತಿನ್ನೋನಂತ. ಸೊ ಡೀಸೆಲ್ ಇಲ್ಲಿ ಭಾಳ ಹಾಕ್ಸಂಗಿಲ್ಲ, ನಾನು 1200 ರೂಪಾಯಿ ಹಾಕಿಸ್ತೇನೆ. ಬಿಕಾಸ್ ನಮ್ಗೆ ಬೆಳಗಾವ್ ಮಠ ಹೋದ್ರೆ ಸಾಕು, ಬೆಳಗಾವನೇ ಹಾಕ್ಸ್ಬೋದ್ಲ ಅಲ್ಲಿ ರೇಟ್ ಕಡಿಮೆ ಇದೆ. ಅದಕ್ಕೆ ಇದು ನೋಡ್ರಿ ಹೆಂಗಿದೆ ಗಾಡಿ,
ಸ್ವೀಟ್ಸ್ ಸ್ನೇಹಿತರೆ ಬನ್ನಿ ಸೂಪರ್ ಆದ ಮಿಸಳ ಪಾವ್ ಹೊಡಿಯೋಣಂತಿಲ್ಲೇ ಮಿಸಳ ಪಾವ್ ತಿಂದ ಹೋಗೋಣ ಈಗ ಯಾಕೋ ಲೇಟ್ ಅನ್ಸತ್ತೆ ನನಗೆ ಭಾಳ ಡಿಲೇ 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 ಅನ್ಸತ್ತೆ ನಾ ಅನ್ಕೊಂಡು ಸ್ಪೀಡ್ನಾಗ ಹೋಗಲ್ವಿ ಸೊ ರೆಡಿ ಐಶ್ವರ್ಯ ಲಾಗಿನ್ ಆದ್ಲ ಬಿಕಾಸ್ ಅಕ್ಕಿ ಲಾಗಿನ್ ಐತಿ ಇವತ್ತು ಚಲೋ ಹೋಗೋಣ ಐಶ್ವಂದು ಆಫೀಸ್ ನಡೆದತ್ತಿಲ್ಲೇ ಇಲ್ಲ ನಮ್ಮ ನೆಕ್ಸ್ಟ್ ಆ್ಯಸ್ ಯೂಶುವಲ್ ಸಕ್ಸಸ್ ಆಗಿ ನಿಂತತ್ತೆ ಪಟ್ಟಿ ತುಂಬಾ ಹೊಡಿಯಂತೀಗ ಬಿಡದ್ ಲಾಗಿನ್ ಐತೆ ನಿಂದ ಮಾಡ ಮಾಡ ಎಣ್ಣೆ ತುಂಬಿ ಬಕೆಟ್ ತುಂಬ ಎಣ್ಣೆ ಹಾಕಿ ಕೊಡ್ತಾರ ಸೊ ಮಸ್ತದ ಫೋಟೋ ಹೊಡೆದು ಕಳಿಸ್ತೀವಿ ಗುಡ್ಡ ಖರೀದಿ ಮಾಡ್ತೀರಣ್ಣ ಆಕಾಶ ಹೌದು ಬಲ್ಯಾನ್ ಮೊಮ್ಮಗ ಅದನ್ನ ಗುಡ್ಡ ಖರೀದಿ ಮಾಡಕ ಇದನ್ನ ತೋರಿಸಿಲ್ಲ ನೀವು ನಾನು ನೋಡಿಲ್ಲ ಫಸ್ಟ್ ಟೈಮ್ ನೋಡತ್ತೆ ಏನ್ ಹೇಳಾತ್ತೀರಿ ಇನ್ನು ಕನ್ಸ್ಟ್ರಕ್ಷನ್ ಐತೆ ನೋಡೋದು ಹೌದಲ್ಲ ಫ್ರೆಂಡ್ ಮದ್ವೆಗೆ ಒಂದು ಹೋಗ್ಬೇಕು ನೋಡೋಣ ಹೆಂಗಿರ್ತದ ದಿವಸ ಇಲ್ಲ ಐಶ್ವರ್ಯ ಸರ್ ಬಂದು ನಿಂತ ಹೋಗ್ಬೇಕೇನ್ರಿ ಹಾ ಇದೆ ಶರಣು ಬನ್ನಿ ಅಂತ ಬರ್ದಾರಲ್ಲ ಮತ್ತೆ ಬಸವನ್ ಬಸವೇಶ್ವರ ಗುಡಿಯಾಗ ಬರೀತಾರಲ್ಲ ಅದನ್ನ ಫೈನಲಿ ಮದ್ವಿಗೆ ಬಂದೇವಿ ಹೊಡಿಪ ಇನ್ನು ಜೋರ್ ಹಾರ್ ನೋಡಿ ಆ ನಮ್ದು ಹಾರ್ ನೋಡೋದು ಏನು ವಶ ಐತಿ ಸೊ ಎಲ್ಲೂ ಗುಡ್ದಾಗ ಇಟ್ಕೊಂಡ ನಮ್ ಸಂತೆ ಮದ್ವಿ ಸಂತೆಗಿರಿ ನಮ್ ಮದ್ವಿಗೆ ಅಂತೂ ಬಂದಿಲ್ಲ ಅವನ್ ಮದ್ವಿಗೆ ನಾವು ಬರ್ಬೇಕ ನಿಂಗ ಓದತ್ತೇನ ಶಿಂದೆ ನಿಂಗೆ ಓದಿರ್ತೀನಿ ಸಂತೆನೇ ಐತೆ ನನಗೆ ನನ್ನ ಮದುವೆಗ ಪಲ್ಸರ್ ಕೊಡ್ತೇನೆ ಅಂದಿದ್ದೆ ಪಲ್ಸರ್ ಬಿಡು ಮದುವೆಗೆ ಸರಿಗೆ ಬಂದು ಹೋಗಿ ಎಲ್ಲಾರು ಆಡ್ ಆಗಿಬಿಟ್ಟಿತ್ತು ಆಟ ತಿನ್ ತಿನ್ನ ಎಂಜಾಯ್ ಮಾಡು ಐಶ್ವರ್ಯ ಭಾರಿ ಆಕ್ಷನ್ ಬಂದಿಲ್ಲ ಗೀತಾಂಜಲಿ ರೈಟ್ ಐಶ್ವರ್ಯ ಅವರೇ ಬ್ಯಾಕ್ ಟು ಬೆಳಗಾಂ ಅಮ್ಮ ಏನು ಮಜಾ ಅನಿಸ್ತತ್ರಿ ಮನೆಗೆ ಬರೋದು ಬಾಯ್ ಹುಡುಗೆ ಬ್ಯುಸಿ ಈಗ ಬಂದ್ವಿ ಈಗ ಬಂದೇ ಚಪ್ಪಲ್ ಕಂಡು ಸ್ನೇಹಿತರೆ ಫೈನಲಿ ವಾಪಸ್ ಬಂದ್ವಿ ನಮ್ದು ಇಲ್ಲಿ ವರ್ಕ್ ಐತಿ ನಾ ಇನ್ನೂ ಇವತ್ತು 11 ತನಕ ಲಾಗಿನ್ ಆಗ್ತೀನಿ ರಾತ್ರಿ ಎಲ್ಲ ಮುಗಿಸ್ ಮುಕ್ಕೋತೀನಿ ಐಶುದಂತರೂ ವರ್ಕ್ ನಡೀತಾ ಇದೆ ಐಶುದ್ ಪ್ರಾಬ್ಲಮ್ ಆತ ಅಲ್ಲಿ ಕಾರ್ನಾಗ ಬರೋ ಮುಂದೆ ಕೇಳಿಸ್ಲಿಲ್ಲ ಈಗ ಗ್ಯಾಪ್ ಆಗಿಬಿಟ್ಟತ್ತೇನು ಒಂದು ಕನ್ಫ್ಯೂಸ್ ಆಗಿ ಮಮ್ಮಿ ಅಂದ ನನ್ನ ಮ್ಯಾಲೆ ಸಿಟ್ಟಿಗೆ ಹತ್ತು ಕೂತಾಳ ಸಿಟ್ಟಿಗೆ ಅದೇನು ಮತ್ತೆ ಸಿಟ್ಟಿಗೆ ಅದಿಲ್ಲ ಅಂತ ಕೊಟ್ಟು
ಚಾ ಕುಡಿತೆ ಪಕ್ಕ ಬಿಸಿದು ಒಂದು ಸ್ವಲ್ಪ ಹಂಗೆ ಸುಸ್ತಾಗಿ ಬಂದೇವಿ ಎಂಟು ತಾಸು ಟ್ರಾವೆಲ್ ಮಾಡಿ ಸರಿ ಆಲ್ ರೈಟ್ ಯೂತೂಬ್ 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 ಕರೆ ಆಯ್ತು ನೋಡುವ ಮೂರು ವಾರ ಅಲ್ಲಿದ್ದು ಇಲ್ಲಿ ಬಂದುಬಿಟ್ರೆ ಹತ್ತು ಸಲ ನಡೀತದೆ ಸ್ವರ್ಗಕ್ಕೆ ಬಂದ ಆಗತ್ತ ನೋಡಿ ಎಷ್ಟು ಮನೆ ಸ್ವಚ್ಛ ಇಟ್ಟರು ಛಪರಾಸಿನ ಫೀಲಿಂಗ್ ಬರತ್ತೆ ನಮಗೆ ಅಲ್ಲಿ ರೆನೋವೇಷನ್ ಮಾಡ್ಬೇಕನ್ನತ್ತೀವಿ ಟೈಮ ಸಿಗುವಂತೆ ಅದಕ್ಕೆ ರೆನೋವೇಷನ್ ಅದನ್ನ ಹೆಂಗೆ ಮತ್ತೆ ಹಡ್ ಕಡ್ ಕಡ್ ಕುಟ್ಟಕ್ಕೆ ಚಲೋ ಮಾಡ್ತಾರೆ ನಮ್ಗೆ ಆಫೀಸ್ ಇರ್ತಾವ ಈಗ ಆಫೀಸ್ಗೆ ಹೋಗ್ಕಾಳ ನನ್ನ ಪರಿಸ್ಥಿತಿ ಈ ಒಂದು ನೈಟ್ ಶಿಫ್ಟ್ ಆಲ್ ರೈಟ್ಸ್ ಸ್ನೇಹಿತರೆ ನೆಕ್ಸ್ಟ್ ಎಲ್ಲಿ ಬೊಂಬ ಅಂತ ಬಂದ್ರಿ ಟೈಮ್ ಹಿಡಿತ ಟ್ರಾಫಿಕ್ ಇತ್ತು ಸ್ವಲ್ಪ ಚಾ ಮಾಡ್ಕೊಡ್ಬಾರ್ದು ನಿಮ್ಗೆ ಪ್ಲೀಸ್ ಸ್ನೇಹಿತರೆ ಗಂಟೆ 4:45 ಬಿಸಿ ಬಿಸಿ ಚಾ ಕೊಡ್ರಿ ಆಲ್ ರೈಟ್ ಸ್ನೇಹಿತರೆ ಹಿಂಗಿತ್ತು ನಮ್ಮ ದಿನ ಸೊ ನಿಮ್ಮ ದಿನ ಹೆಂಗಿತ್ತು ಅಂತ ಕೆಳಗೆ ಕಮೆಂಟ್ ಸೆಕ್ಷನ್ ಹೇಳೋಕ್ಕೆ ಮರಿಬೇಡ್ರಿ ಆಮೇಲೆ ನಮ್ಮ ರೇಣುಕಾ ಅವ್ರು ಹೇಳ್ತಾರೆ ಯಾಕೆ ನಿಮ್ಮ ಬ್ರದರ್ ಯಾವಾಗಲೂ ಸೀರಿಯಸ್ ಫೇಸ್ಲಿ ಇರ್ತಾರೆ ಅಂತ ಅವ್ನು ಯೂಶ್ವಲಿ ಅವನು ಪಪ್ಪ ಯೂಶ್ವಲಿ ಸೀರಿಯಸ್ ಬಟ್ ಆವತ್ತು ವಿಡಿಯೋದು ನೀವು ನೋಡಿ ಹೇಳ್ತಾ ಇದ್ದೆ ಅಂದ್ರೆ ಪಾಪ ಅವ್ನು ಗೇಮ್ ಆಡತ್ತಿದ್ದ ಸೀರಿಯಸ್ ಗೇಮ್ ಅದಕ್ಕೆ ಆತಿ ರೀತಿ ಕುಂತಿದ್ದ ಅಂತ ಹೇಳ್ತಾ ನಮ್ಮ ನೆಕ್ಸ್ಟು ಪಿ ಶೈಲಜಾ ಅವ್ರು ಹೇಳ್ತಾರೆ 3x ಸ್ಪೈಸಿ ರಮನ್ ನೂಡಲ್ಸ್ ಇಲ್ಲ ಜೋಲೋ ಚಿಪ್ಸ್ ಚಾಲೆಂಜ್ ಮಾಡ್ರಿ ಅಂತ ಖಂಡಿತ ಮಾಡೋನು ಬಟ್ ಐಶು ಹೆದರ ಕತಾಳ ವರ್ಷ ಪಾಟೀಲ್ ಅವ್ರು ಹೇಳ್ತಾರೆ ಅಮೌಂಟ್ಕಿನ ಮೆಮರೀಸ್ ಇಂಪಾರ್ಟೆಂಟ್ ಅನ್ನ ಅನಿಸ್ತಿತ್ತು ದಾದಾ ಅಂತ ಸೊ ಎಸ್ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಏನೇನು ನನ್ನ ಲ್ಯಾಪ್ಟಾಪ್ನ ಬ್ಯಾಕಪ್ ಎಲ್ಲ ಐತಿ ನೋಡಿ ನೋಡೋಣಂತ ಹಾರ್ಡ್ ಡಿಸ್ಕ್ ರಿಕವರಿ ಕೊಡೋಣಂತ 40 ಹಾಕೋದು 50 ಹಾಕೋದು 60,000 ಹಾಕೋದು ದೇವ್ರಿಗೆ ಗೊತ್ತು ನಮ್ಮ ಕೃಷ್ಣ ಅವ್ರು ಹೇಳ್ತಾರೆ ವಾಹ್ ಕ್ಯಾ ಡೈಲಾಗ್ ಬೈ ಬಾತೇಶ್ವರ್ ಫುಲ್ ಬಾಗಬೇಕು ಆಮೇಲೆ ನಮ್ಮ ಮೇಳವಂಕಿಯವ್ರು ಹೇಳ್ತಾರೆ ಬಾಗಬೇಕು ಕ್ಯೂಟ್ ಹಾ 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 ಐಶು ಏನಮ್ಮ ಒಳ್ಳೆ ಹುಡುಗಿ ನೀವು ಲಾಗ್ ಓಕೆ ನಗ್ನಗ್ತಾ ಇರ್ರಿ ಖುಷಿಯಾಗಿರಿ ಅಂತ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಆ್ಯಂಡ್ ಸ್ನೇಹಿತರೆ ಈ ಬ್ಲಾಗ್ ಇಲ್ಲಿವರೆಗೂ ನೋಡಿರಿ ಅಂದ್ರೆ ಈ ಬ್ಲಾಗ್ ಖಂಡಿತ ಇಷ್ಟ ಆಗಿರಲೇಬೇಕು ಚಾನಲ್ಗೆ ಹೊಸದಾಗಿದ್ರಿ ಅಂದ್ರೆ ಪಟಾಪಟ ಸಬ್ಸ್ಕ್ರೈಬ್ ಮಾಡಿರಿ ಒಂದು 3 ಜನಕ್ಕೆ ಶೇರ್ ಮಾಡಿ ಅವ್ರ ಕಡೆ ಸಬ್ಸ್ಕ್ರೈಬ್ ಮಾಡಿಸ್ರಿ ಪಟಾಪಟ 1 million ಸಬ್ಸ್ಕ್ರೈಬರ್ಸ್ ಆಗೋಣ ಅಂತ ಹೇಳ್ತಾ ಈ ಬ್ಲಾಗನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸುಪ್ರೀಂದ ಎಪಿಸೋಡಲ್ಲಿ ಶಾರ್ಪ್ 8 ಗಂಟೆಗೆ ಸಿಗೋಣ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಸರ್ವೇ ಜನ ಸುಖಿನೋ ಬಂತು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಬಾಯ್